ಆಗಲಿಲ್ಲ. ಅವತ್ತಿನ ದೇಶಕ್ಕೆ ಭದ್ರತೆ ಇರಲಿಲ್ಲವೆ. ಅವತ್ತೆ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಘರ್ಷಣೆ ನಡೆಯಲಿಲ್ಲ. ದೇವೇಗೌಡರು ಹತ್ತು ತಿಂಗಳಿದ್ದಾಗ ನಿಮಗೆ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ನಿಮ್ ಕಣ್ಣಿಗೆ ಕಾಣಲ್ಲ. ಪಾಪ ಅದೆಲ್ಲೋ ನರೇಂದ್ರ ಮೋದಿ ಅವರು ದಿನ ಅದೇನ್ ಬೆಳಗ್ಗೆ ಹೊರಡಬೇಕಾದ್ರೆ ಆ ಮುಖಕ್ಕೆ ವ್ಯಾಕ್ಸು ಫಾಕ್ಸು ಹಾಕೊಂಡು ಸ್ವಲ್ಪ ಬೇರೆ ಬೇರೆ ಒಂದ್ ರೀತಿ ಒಳಗಿನ ಮುಖಾಂತರ ಬರ್ತಾರೆ ಮೆಚ್ಚುಗೆ ಆಗ್ಬೋದು. ನಾವೆಲ್ಲ ಬಿಸಿಲು ಬಿಸಿಲು ಮಳೆ ಏನು ನೋಡದೆ ಬೆಳಗ್ಗೆ ಒಂದ್ಸಲ ಮುಖ ತೊಳೆದು ಹೊರಟ್ರಿ, ಮತ್ ಮಾರನೇ ದಿವಸ ಮುಖ ತೊಳೆದ್ರಿ, ಅದಕ್ಕೆ ನಮ್ಮ ಮುಖ ನಿಮ್ಗೆ ಯಾಕೆ ಚೆನ್ನಾಗಿ ಕಾಣಲ್ಲ. ಈಗ ನರೇಂದ್ರ ಮೋದಿ ನಿಮಗೆ ಬಡಪಣ ಅಂತ ಹೊಳಿಯಿರಬೇಕು ನಾನು ಗೊತ್ತಿಲ್ಲ. ನನಗೆ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ತಿಳುವಳಿಕೆಗಳು ಹೊಂದಿರತಕ್ಕಂತ ಈ ಭಾಗದ ಜನತೆ ಯಾವ ಕಾರಣಕ್ಕೆ ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದೀರಿ ಇದನ್ನ ನೀವು ಈ ಭಾಗದ ಜನತೆಯಲ್ಲಿ ಕೇಳಬೇಕಾಗ್ತದೆ. ಇತ್ತೀಚೆಗೆ ಒಂದು ಶೋಕಿ ಬೆಲೆ ಪ್ರಾರಂಭ ಆಗಿದೆ ಕೆಲವು ಯುವಕರಲ್ಲಿ ಎಂತದ ಮೋದಿ ಮೋದಿ ಅಂತ ಅನ್ಕೊಂಡಿರ ರಸ್ತೆಯಲ್ಲೂ ಕೆಲವರು ಹೇಳ್ತಾ ಇರ್ತಾರೆ. ಪಾಪ ಮೋದಿ ಅವರು ಈ ಪುಣ್ಯಾತ್ಮರು ನಮ್ಮ ಯುವಕರು ಮೋದಿ ಮೋದಿ ಅಂತ ಹೇಳಿ ಕೂಗ್ತಾರಲ್ಲ, ಆ ಮೋದಿ ಅಂತ ಹೋಗ್ಲಿಕ್ಕಾಗುತ್ತ ಹುಡುಗರ ಕೈನಲ್ಲಿ ಇಲ್ಲ. ಮೋದಿ ಅವರಿಂದ ಹುಡುಗರುಗಳಿಗೆ ಎಷ್ಟು ಮಟ್ಟಿಗೆ ರಕ್ಷಣೆ ಸಿಕ್ಕಿದೆ ಈ ದೇಶದ ಯುವಕರಿಗೆ ಏನಾದ್ರು ಯೋಚನೆ ಮಾಡಿದ್ದಾರೆ? ಈಗ ಈ ಏರ್ಪೋರ್ಟ್ ಖಾಸಗಿ ಅವರಿಗೆ ಕೊಡ್ತಕ್ಕಂತ ಒಂದು ನಷ್ಟದಲ್ಲಿದೆಯಾ? ಇದು ಅತ್ಯಂತ ತುಂಬಿ ತುಳುಕ್ತಾ ಇರತಕ್ಕಂತ ಲಾಭದಾಯಕವಾಗಿ ನಡೀತಾ ಇರತಕ್ಕಂತ ಏರ್ಪೋರ್ಟ್ ಅನ್ನು ತಗೊಂಡೋಗಿ ಯಾರೋ ಖಾಸಗಿ ಅವರಿಗೆ ಇದನ್ನು ಕೊಡ್ಲಿಕ್ಕೆ ಹೊರಟರು. ಇದೇ ಅವ್ರಿಗೆ ಇದು ಸುಂದರರಾಮ್ ಶೆಟ್ಟರು, ನಾವೆಲ್ಲ ಸಣ್ಣ ಮಕ್ಕಳು, ಸುಂದರರಾಮ್ ಶೆಟ್ಟರು ವಿಜಯ ಬ್ಯಾಂಕ್ ಪ್ರಾರಂಭ ಮಾಡಿದಾಗ ನಮ್ಮ ತಂದೆಯವ್ರಿಗೂ ಸುಂದರರಾಮ್ ಶೆಟ್ಟರಿಗೂ ಇದ್ದಂಥ ಅನ್ಯೋನ್ಯತೆ ನನಗೆ ಗೊತ್ತಿದೆ. ನನಗೆ ಒಂದು ಸಮಸ್ಯೆ ಉದ್ಭವ ಆದಾಗ ವಿಜಯ ಬ್ಯಾಂಕ್ದು ಸುಂದರರಾಮ್ ಶೆಟ್ಟರ್ ಅವರು ಚೇರ್ಮನ್ ಇದ್ದಾಗ, ಆಗ ಬಹುಶಃ ಮುರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಗಳಿದ್ದರು. ಅವತ್ತು ದೇವೇಗೌಡರು ಯಾವ ರೀತಿ ವಿಜಯ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕೆ ಸುಂದರರಾಮ್ ಶೆಟ್ಟರ್ ಕೈ ಜೋಡಿಸಿದ್ರು ಅಂತ ಈ ಒಂದು ವಿಜಯ ಬ್ಯಾಂಕ್ನ ಸಂಸ್ಥೆಯನ್ನು ತಗೊಂಡೋಗಿ ಬರೋಡ ಬ್ಯಾಂಕ್ನ ಬೋರ್ಡ್ ಹಾಕೊಳ್ಳೋದಕ್ಕೆ ಇದಕ್ಕೆ ನೀವು ನರೇಂದ್ರ ಮೋದಿಗೆ ಓಟ್ ಹಾಕಬೇಕಾ? ಮಂಗಳೂರಿನ ಸ್ವಾಭಿಮಾನದ ಪ್ರಶ್ನೆ, ಅದರಲ್ಲೂ ವಿಶೇಷವಾಗಿ ಬಂಟ್ ಸಮಾಜದ ಒಂದು ಮುಖಂಡರು ಪ್ರಾರಂಭ ಮಾಡಿದಂಥ ಅತ್ಯುತ್ತಮವಾದಂಥ ಒಂದು ವಾಣಿಜ್ಯ ಸಂಸ್ಥೆ, ಇದನ್ನು ತಗೊಂಡೋಗಿ ಇವತ್ತು ಗುಜರಾತ್ನ ಬರೋಡ ಬ್ಯಾಂಕ್ಗೆ ಇವರು ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಟ್ಕೊಂಡು ನರೇಂದ್ರ ಮೋದಿಗೆ ಓಟ್ ಹಾಕ್ತೀರಾ ಇಲ್ಲಿ ಮಂಗಳೂರಿನ ಜನತೆ? ಇದೇ ನಮ್ಮ ಪ್ರಶ್ನೆ ಮುಂದಿನ ದಿನಗಳಿರ್ತಕ್ಕಂಥ. ಹಾಗಿದ್ರೆ ನಾನು ನರೇಂದ್ರ ಮೋದಿ ಅವರು ಒಬ್ಬರೇ ದೇಶಕ್ಕೆ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಬರಾಟೆ ಪ್ರಧಾನಮಂತ್ರಿ ಅಂತಕ್ಕಂಥ ಭಾವನೆಯನ್ನು ಬಿಂಬಿಸ್ತಕ್ಕಂಥವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ವಾಜಪೇಯಿ ಅವರು ಈ ದೇಶಕ್ಕೆ ಭದ್ರತೆಯನ್ನು ಕೊಟ್ಟಿರಲಿಲ್ಲವೆ. ನರೇಂದ್ರ ಮೋದಿ ಅವರು ಬರುವವರೆಗೆ ಈ ದೇಶದಲ್ಲಿ ಭದ್ರತೆ ಇರಲಿಲ್ಲವೆ. ಈ ನಾಡಿನ ಜನತೆಗೆ, ಈ ದೇಶದ ಜನತೆಗೆ